ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಇಷ್ಟ ನವೀನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಯಾರೆಲ್ಲ ನನ್ನ ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರ ವೀಡಿಯೋನ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗಾದರೆ ಇವತ್ತಿನ ವಿಡಿಯೋ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತೇ ಇದೆ. ಹೌದು, ಇವತ್ತು ನಾನು ನಿಮಗೆ ಕಡಿಮೆ ಗ್ರಾಮಲ್ಲಿ ಸರನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಕಡಿಮೆ ಗ್ರಾಮಲ್ಲಿ ಸರನ ತೋರಿಸಿ ಅಂತ ಹೇಳ್ತಾ ಇದ್ರು. ಸೊ ಹಂಗಾಗಿ ನಾನು ಕಡಿಮೆ ಗ್ರಾಮಲ್ಲಿ ಸರನ ನಿಮಗೆ ತೋರಿಸ್ತಾ ಇದ್ದೀನಿ. ಸರಕ್ಕೆ ನೀವು ಬೇಕಾದರೆ ಪೆಂಡೆಂಟ್ ಕೂಡ ಹಾಕೋಬೋದು, ವಿತೌಟ್ ಪೆಂಡೆಂಟ್ ಕೂಡ ನೀವು ವೇರ್ ಮಾಡ್ಬೋದು. ಸೊ ಹಾಗಾದರೆ ಆ ಸರ ಯಾವ ಡಿಸೈನ್ ಇದೆ, ಎಷ್ಟು ಗ್ರಾಮ್ ಇದೆ ಅಂತ ನಾನು ನಿಮಗೆ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಈ ಸರದ ಬಗ್ಗೆ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ, ಕೊನೆವರೆಗೂ ಸ್ಕಿಪ್ ಮಾಡ್ದಿರಾ ವಿಡಿಯೋನ ನೋಡಿ. ಇದು ಬಂದ್ಬಿಟ್ಟು ಲೈಟ್ ವೈಟ್ ಜ್ಯುವೆಲರಿ. ಇದನ್ನ ಲೈಟ್ ವೈಟ್ ವ್ಯಾಕ್ಸ್ ಮಾಲಾ ಅಥವಾ ವ್ಯಾಕ್ಸ್ ಹಾರ ಅಂತಾನು ಅಂತಾರೆ. ಸೊ ಇದೇನಂತ ಅಂದ್ರೆ 916 ಇದೆ. ಇದು ನಿಮ್ಗೆ ಬಂದ್ಬಿಟ್ಟು 5.5 ಗ್ರಾಮ್ ಇದೆ ಈ ಸರ. ನಿಮ್ಗೆ ಕಡಿಮೆ ಗ್ರಾಮಲ್ಲೂ ಸಿಗುತ್ತೆ, ಇನ್ನೂ ಕಡಿಮೆ ಗ್ರಾಮಲ್ಲಿ ಅಂತಂದ್ರೆ ನಿಮ್ಗೆ 3.5 ಇಂದನೂ ಸಿಗಬಹುದು. ಸೊ ನಾವು ಇದನ್ನ 5.5ಗೆ ತಗೊಂಡಿದ್ದು. ಇದು ಬಂದ್ಬಿಟ್ಟು ನಿಮ್ಗೆ ನೋಡಿ ಸ್ಟೋನ್ ನೋಡ್ತಾ ಇರ್ಬೋದು, ಮರೂನ್ ಕಲರ್ ಹಾಕ್ಸಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಆ ಬೇಡ ಅಂತ ಅಂದ್ರೆ ಆ ಸ್ಟೋನ್ ನ ನೀವು ಬೇಕಾದ್ರೆ ಚೇಂಜ್ ಮಾಡಿಸ್ಕೋಬಹುದು. ಅರಳನ್ನ ನಿಮ್ಗೆ ಚೇಂಜ್ ಮಾಡ್ಕೊಡ್ತಾರೆ, ಗ್ರೀನ್ ಹಾಕೊಡ್ತಾರೆ, ಬ್ಲಾಕ್ ಹಾಕೊಡ್ತಾರೆ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ನೀವು ತಗೋಬಹುದು. ಇದು ನೋಡೋದಕ್ಕೆ ದೊಡ್ಡದಾಗಿ ಕಾಣಿಸ್ತಿದೆ, ಬಟ್ ಇದು ವೆಯ್ಟ್ ಮಾತ್ರ ಕಡಿಮೆನೇ ಇದೆ. ಇಷ್ಟು ಡಿಫ್ರೆಂಟ್ ಆಗಿ ಕಾಣಿಸುತ್ತೆ, ಬಟ್ ಇಷ್ಟು ದೊಡ್ಡ ಹಾರ ಇಷ್ಟು ಕಡಿಮೆ ಸಿಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ತುಂಬ ಚೆನ್ನಾಗಿದೆ. ಇದಕ್ಕೆ ಪೆಂಡೆಂಟ್ ಕೂಡ ನೀವು ಹಾಕೋಬಹುದು, ಈ ತರ ಮಡಚಿ ಕೂಡ ನೀವು ಇಡಬಹುದು. ಇದನ್ನ ನೋಡಿ ಎಷ್ಟು ಸಣ್ಣ ಬಾಕ್ಸ್ ಅಲ್ಲಿ ಕೂಡ ಬೇಕಾದ್ರೂ ಹಾಕ್ಬೋದು. ಸೊ ಇದರಲ್ಲಿ ಒಂದು ಟ್ಯಾಗ್ ಕೊಟ್ಟಿರ್ತಾರೆ ಎಷ್ಟು ಗ್ರಾಮ್ ಇದೆ ಅಂತ ಹೇಳ್ಬಿಟ್ಟು. ಆ ಟ್ಯಾಗ್ನ ನೀವು ಮಿಸ್ ಮಾಡಬೇಡಿ. ಮಿಸ್ ಮಾಡಿದ್ರೆ ನಿಮಗೆ ವಾಪಸ್ ಹಾಕೋವಾಗ ಅವರು ಎಷ್ಟು ಗ್ರಾಮ್ ಇದೆ ಅಂತ ಕನ್ಸಿಡರ್ ಮಾಡೋದಿಲ್ಲ. ಸೊ ಪೆಂಡೆಂಟ್ ನೋಡ್ತಾ ಇರ್ಬೋದು, ಈ ಥರ ಪೆಂಡೆಂಟನ್ನು ನೀವು ಹಾಕೋಬಹುದು. ಯಾಕಂದ್ರೆ 4 ಗ್ರಾಮ್ ಅಥವಾ 3.5 ಗ್ರಾಮಿಂದ ಹಾಕಿಸ್ಕೊಳ್ಳಿ, ಯಾಕಂದ್ರೆ ಲೈಟ್ ವೈಟ್ ಜ್ಯುವೆಲರಿ ಆಗಿರೋದ್ರಿಂದ ಅದೇ ಕಡಿಮೆ ಗ್ರಾಮ್ ಇರೋದ್ರಿಂದ ಪೆಂಡೆಂಟು ಸ್ವಲ್ಪ ಕಡಿಮೆ ಗ್ರಾಮಲ್ಲಿದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಸ್ಯಾರಿ ಜೊತೆಗೆಲ್ಲ ಹಾಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಮತ್ತು ನೀವು ಚೂಡಿ ಕೂಡ ಹಾಕೋಬಹುದು. ಈ ದಾರ ನಿಮ್ಗೇನಾದರೂ ಲಾಂಗ್ ಬೇಕು ಅಂತ ಅಂದರೆ ನೀವು ದಾರನ ಉದ್ದ ಮಾಡಿಕೊಂಡ್ರೆ ಅದು ಆರನ್ನು ಲಾಂಗ್ ಆಗಿ ಕಾಣಿಸುತ್ತೆ. ನಿಜ ಹೇಳ್ತೀನಿ, ನೋಡೋದಕ್ಕೆ ಇಷ್ಟು ದೊಡ್ಡದಾಗಿ ಕಾಣಿಸಿದೆ, ಬಟ್ ಲೈಟ್ ವೈಟ್ ಇದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ ಹಾಕೊಂಡ್ರೆ. ನಾನು ಹಾಕೊಂಡು ಕೂಡ ನಿಮಗೆ ತೋರಿಸ್ತೀನಿ. ಇದು ಬಂದುಬಿಟ್ಟು ನಿಮಗೆ ಡಿಫ್ರೆಂಟ್ ಲುಕ್ ಕೊಡುತ್ತೆ, ನಾರ್ಮಲ್ ನಕ್ಲೆಸ್ಗಿಂತ ಡಿಫ್ರೆಂಟ್ ಆಗಿ ಲುಕ್ ಕೊಡುತ್ತೆ. ನೋಡ್ತಾ ಇರ್ಬೋದು ಈ ತರ ಮಣಿನೂ ಹಾಕ್ತಿದೀವಿ. ನಿಮ್ಗೆ ಯಾವ ಡಿಸೈನ್ ಬೇಕು ಅಂತ ಆ ಡಿಸೈನ್ ಹಾಕಿಸ್ಕೋಬಹುದು. ಅದು ಲೈಟ್ ವೈಟ್ ಅಂದ್ರೆ ಒಳಗಡೆ ಬ್ಲಾಕ್ ಕಲರ್ ತುರ್ಬ ಹಾಕಿರ್ತಾರಲ್ಲ, ಅದನ್ನ ಹಾಕಿಲ್ಲ, ಅದು ಫುಲ್ ಗೋಲ್ಡನ್ ಇದೆ. ಹಂಗಾಗಿ ನಾನು ನಿಮ್ಗೆ ಜೂಮ್ ಮಾಡಿ ತೋರಿಸ್ತಾ ಇರೋದು. ಸೊ ಇದು ತುಂಬಾ ಚೆನ್ನಾಗಿದೆ, ನಾನು ಹಾಕೊಂಡು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿ. ನೋಡ್ತಾ ಇರ್ಬೋದು ನೀವು, ನಾನು ಹಾಕೊಂಡಿದ್ದೀನಿ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಪೆಂಡೆಂಟ್ ಹಾಕ್ಸಿಲ್ಲ, ನಿಮಗೆ ಮನೆಯಲ್ಲೇ ಪೆಂಡೆಂಟ್ ಇದ್ರೆ ಬೇಕಾದ್ರೆ ಹಾಕಿಸ್ಕೊಡಿ ಅಂತ ಅಂದ್ರೆ ಹಾಕಿಸ್ಕೊಡ್ತಾರೆ, ಇಲ್ಲ ನಿಮಗೆ ಪೆಂಡೆಂಟ್ ಬೇಡ ಅಂತ ಅಂದ್ರೆ ಇದೇ ರೀತಿ ಕೂಡ ನೀವು ವೇರ್ ಮಾಡ್ಬೋದು. ಇದು ಕುರ್ತಾಸ್ಗೆನೆ ಚೆನ್ನಾಗಿ ಕಾಣಿಸುತ್ತೆ, ಮತ್ತೆ ನೀವು ಇನ್ನೂ ಲಾಂಗ್ ಕೂಡ ಮಾಡ್ಕೋಬಹುದು. ನಾನು ಶಾರ್ಟ್ ಮಾಡ್ಕೊಂಡಿದ್ದೀನಿ, ಇನ್ನು ಹಿಂದೆ ದಾರನ ಬಿಟ್ಟರೆ ಕೆಳಗಡೆ ಲಾಂಗ್ ಕೂಡ ಮಾಡ್ಕೋಬಹುದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು. ಇಷ್ಟು ಕಡಿಮೆ ಗ್ರಾಮಿಗೆ ಇಷ್ಟು ದೊಡ್ಡ ಸರ ಸಿಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಸೊ ಕಡಿಮೆ ಬಜೆಟ್ ಇರೋರು ಬೇಕಾದರೆ ಇದನ್ನ ತಗೋಬೋದು. ನೋಡಿ ಪೆಂಡೆಂಟ್ ಹಾಕ್ಸಿದ್ರೆ ಇನ್ನೂ ಲುಕ್ ಕಾಣಿಸುತ್ತೆ. ಆ್ಯಕ್ಚುಲಿ ನಾನು ಹಾಕ್ಸಿಲ್ಲ ಪೆಂಡೆಂಟ್ನ, ನಮ್ಗೆ ಯಾವಾಗ ಬೇಕು ಅವಾಗ ಪೆಂಡೆಂಟ್ನ ಹಾಕಿಸ್ಕೋಬೋದು. ಸರ ತಗೊಂಡಾಗಲೇ ಹಾಕಿಸ್ಕೋಬೇಕು ಅಂತ ಏನಿಲ್ಲ, ಎಕ್ಸ್ಟ್ರಾ ಬೇಕಾದರೆ ಹಾಕ್ಕೊಡ್ತಾರೆ. ಸೊ ನಾನು ಇದರಲ್ಲಿ ರೆಡ್ ಅರಳನ್ನ ತಗೊಂಡಿದ್ದೀನಿ, ಮೆರೂನ್ ಅರಳನ್ನ ತಗೊಂಡಿದ್ದೀನಿ. ನಿಮ್ಗೇನಾದ್ರೂ ಗ್ರೀನ್ ಬೇಕು ಅಂತ ಅಂದ್ರೆ ಅಥವಾ ಗ್ರೀನ್ ವಿತ್ ಮೆರೂನ್ ಬೇಕು ಅಂತ ಅಂದ್ರೆ ಅದನ್ನು ತಗೋಬಹುದು ನೀವು. ಯಾವ ತರ ಹಾಕೊಂಡ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಪೆಂಡೆಂಟ್ ಹಾಕೊಂಡು ಸ್ಯಾರಿ ಮೇಲೆ ಹಾಕೊಂಡ್ರೆ ಇನ್ನೂ ಲುಕ್ ಆಗಿ ಕಾಣಿಸುತ್ತೆ ಇದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಕಡಿಮೆ ಗ್ರಾಮಿಗೆ ನೀವು ಎಷ್ಟು ಚೆನ್ನಾಗಿರೋ ಸರನ ಮಾಡಿಸ್ಕೋಬಹುದು ಅಂತ ಹೇಳ್ಬಿಟ್ಟು. ಸೊ ಇದು ಅವಾಗಲೇ ಹೇಳ್ದಂಗೆ ನಿಮಗೆ 5.5 ಗ್ರಾಮ್ ಇದೆ. 5.5 ಗ್ರಾಮ್ಗೆ ನಿಮಗೆ ಪೆಂಡೆಂಟ್ ಬಂದುಬಿಟ್ಟು 3 ಇಂದನೂ ಸ್ಟಾರ್ಟ್ ಮಾಡ್ತಾರೆ. 3 ಗ್ರಾಮ್ ಮಾಡಿಸ್ಕೊಂಡ್ರೆ ತುಂಬ ಕಡಿಮೆ ಕಾಣಿಸುತ್ತೆ, 4 ಗ್ರಾಮ್ ಮಾಡಿಸ್ಕೊಂಡ್ರೆ ಸ್ವಲ್ಪ ಅಗ್ಲ ಕಾಣಿಸುತ್ತೆ. ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡಿಕೊಡ್ತಾರೆ ಕೇಳಿದ್ರೆ. ಸೊ ಇದು ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಮಕ್ಕಳಿಗೆ ಕೂಡ ಹಾಕ್ಬೋದು, ನಾವು ಕೂಡ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ವಿತೌಟ್ ಪೆಂಡೆಂಟ್ ಕೂಡ ಹಾಕೋಬೋದು ಇದನ್ನ. ನಿಮ್ಗೆ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು.
ಸೊ ಇದು ಡ್ರೆಸ್ಗೂ ಹಾಕೋಬಹುದು ಮತ್ತೆ ಸ್ಯಾರಿಗೂ ಹಾಕೋಬಹುದು. ಸ್ಯಾರಿಗೆ ಹಾಕೊಂಡ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ, ಸೊ ನೋಡಿ ಈ ತರ ಕೂಡ ಹಾಕೋಬಹುದು. ಸ್ವಲ್ಪ ಜನಕ್ಕೆ ಚೋಕರ್ ಅಂದ್ರೆ ಇಷ್ಟ ಆಗುತ್ತೆ ಅಂದ್ರೆ ಚೋಕರ್ ಟೈಪ್ ಕೂಡ ಹಾಕೋಬಹುದು. ಇದು ಚೋಕರ್ ಅಲ್ಲ, ಬಟ್ ಚೋಕರ್ ಟೈಪ್ ಕೂಡ ಹಾಕೋಬಹುದು. ಈ ರೀತಿ ಹಾಕೋಬಹುದು ನೋಡಿ, ಇದರಲ್ಲಿ ತುಂಬಾ ಡಿಸೈನ್ ಬರುತ್ತೆ. ಈ ರೀತಿ ಬೇಡ ಅಂತ ಅಂದ್ರೆ ನಿಮ್ಗೆ ಲಾಂಗ್ ಬೇಕು ಅಂದ್ರೆ ಸ್ವಲ್ಪ ಲೂಸ್ ಮಾಡ್ಕೊಂಡ್ರೆ ಈ ರೀತಿನೂ ಹಾಕೋಬಹುದು, ಸ್ವಲ್ಪ ಲಾಂಗ್ ಕೂಡ ಹಾಕೋಬಹುದು. ಸೊ ಪೆಂಡೆಂಟ್ ಹಾಕಿದ್ರೆ ಇನ್ನು ಸ್ವಲ್ಪ ಉದ್ದ ಬರುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಕೂಡ ಹಾಕೋಬಹುದು. ಲಾಂಗ್ ಬೇಕಂದ್ರೆ ಲಾಂಗ್ ಹಾಕೋಬಹುದು, ಶಾರ್ಟ್ ಬೇಕು ಅಂತ ಅಂದ್ರೆ ಶಾರ್ಟ್ ಕೂಡ ಹಾಕೋಬಹುದು. ಎಷ್ಟು ಬೇಕಷ್ಟಕ್ಕೆ ನೀವು ಹಾಕೋಬಹುದು. ಸೊ ಹಿಂದೆ ದಾರ ಕೊಡಿಸೋದ್ರಿಂದ ನಿಮ್ಗೆ ಎಷ್ಟಕ್ಕೆ ಬೇಕಷ್ಟಕ್ಕೆ ಹಾಕೋಬಹುದು. ಉಕ್ಕು ಕೊಡಿಸಿದ್ರೆ ಅದು ಉಕ್ಕು ಜಾಸ್ತಿ ಲಾಂಗ್ ಕೊಡಿಸೋದಿಕ್ಕೆ ಆಗಲ್ಲ. ಸೊ ದಾರ ಕೊಡಿಸ್ಕೊಂಡ್ರೆ ಈ ರೀತಿ ಹಾಕೋಬಹುದು ನೋಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಡ್ರೆಸ್ ಮೇಲೂ ಚೆನ್ನಾಗಿ ಕಾಣಿಸುತ್ತೆ, ಸ್ಯಾರಿ ಮೇಲೂ ಚೆನ್ನಾಗಿ ಕಾಣಿಸುತ್ತೆ, ಸಲ್ವಾರ್ ಮೇಲೂ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಆಗಿ ಯಾವ್ದಾದ್ರು ಸಿಂಪಲ್ ಆಗಿರೋ ಫಂಕ್ಷನ್ಗೆ ಹೋಗ್ಬೋದು ಅಂದ್ರೂ ನೀವು ಆರಾಮಾಗಿ ಹಾಕೊಂಡು ಹೋಗ್ಬೋದು, ತುಂಬಾ ಲುಕ್ ಆಗಿ ಕಾಣಿಸುತ್ತೆ ಕೂಡ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಕಡಿಮೆ ಗ್ರಾಮಲ್ಲಿ ಎಷ್ಟು ಚೆನ್ನಾಗಿರೋ ಸರನ ನೀವು ಮಾಡಿಸ್ಕೋಬಹುದು ಅಂತ ಹೇಳ್ಬಿಟ್ಟು. ಇದು ರೆಡಿಮೇಡನ್ನೇ ತೊಗೊಂಡಿದ್ದು, ಮಾಡಿಸಿದ್ದಲ್ಲ. ಕಡಿಮೆ ಬಜೆಟ್ ಇರೋರು ಆರಾಮಾಗಿ ಈ ಥರದನ್ನ ತೊಗೋಬೋದು. ಅಂದರೆ ಕಡಿಮೆ ಗ್ರಾಮಿಂದು ಸರ ಏನಾದರೂ ಹುಡುಕ್ತಾ ಇದ್ರೆ ನೀವು ಈ ರೀತಿ ತೊಗೋಬೋದು. ಸೊ ಪೆಂಡೆಂಟ್ ಹಾಕಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಾವು ಇದಕ್ಕೆ ಪೆಂಡೆಂಟ್ ಹಾಕ್ಸಿಲ್ಲ, ಇದು ಬಂದುಬಿಟ್ಟು ನಮ್ಮ ಅಕ್ಕನ ಸರ. ಸೊ ನಮ್ಮ ಅಕ್ಕ ಬರ್ತಡೇಗೆ ಅಂತ ಕೊಟ್ಟಿದ್ದು. ಸೊ ಇದನ್ನ ನಾನು ಹಾಕೊಂತೀನಿ, ಅವಳು ಕೂಡ ಹಾಕೊಂತಾಳೆ ನೋಡಿ. ಈ ಪೆಂಡೆಂಟ್ ಹಾಕ್ಸಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಪೆಂಡೆಂಟು 4 ಗ್ರಾಮ್ ಇಂದನು ಸ್ಟಾರ್ಟ್ ಆಗುತ್ತೆ, 3 ಗ್ರಾಮಿಂದನು ಮಾಡಿಕೊಡ್ತಾರೆ. 3 ಗ್ರಾಮಿಂದ ಮಾಡಿಸಿದ್ರೆ ಸ್ವಲ್ಪ ಚಿಕ್ಕ ಕಾಣಿಸುತ್ತೆ. ಸೊ 4 ಗ್ರಾಮಿಂದ ಮಾಡಿಸಿದ್ರೆ ಈ ಸರಕ್ಕೆ ಪರ್ಫೆಕ್ಟ್ ಆಗಿರುತ್ತೆ. ಸೊ ಪೆಂಡೆಂಟ್ ಇಷ್ಟ ಇರೋರು ಪೆಂಡೆಂಟ್ ಮಾಡಿಸಿ ಹಾಕೋಬಹುದು, ಇಲ್ಲ ಹಂಗೆ ಹಾಕೊಂತೀನಿ ಅಂದ್ರೂ ಹಾಗಿರಲಿ ಹಾಕೋಬಹುದು. ಸೊ ನಿಮ್ಗೆ ಈ ಸರ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ, ಈ ವಿಡಿಯೋ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರಾ ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.